ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ತಾನೇ ಸಿಗ್ತಾ ಇರುವಂತಹ ಅಪ್ಡೇಟ್ ಇದು. 14 ಮುಡಾ ನಿವೇಶನಗಳ ಖಾತೆ ರದ್ದಾಗಿದೆ. ಮುಡಾ ಅಧಿಕಾರಿಗಳಿಂದ ಈಗ 14 ಸೈಟ್ಗಳನ್ನು ಕೂಡ ರದ್ದು ಮಾಡಲಾಗಿದೆ. ರಾಜ್ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿಎಂ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಪತ್ರ ಬರೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಮುಡಾದಿಂದ ನಿವೇಶನಗಳನ್ನು ಹಿಂಪಡೆಯಲಾಗಿದೆ. 14 ಮುಡಾ ನಿವೇಶನಗಳನ್ನು ರದ್ದು ಮಾಡಲಾಗಿದೆ. ರಾಜ್ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಸಿಕ್ಕಿರುವ ಮಾಹಿತಿ, ಸಿಎಂ ಪತ್ನಿ ಈಗಾಗಲೇ ಕ್ರಯಪತ್ರಗಳನ್ನು ಹಿಂದಿರುಗಿಸಿದ್ದು. ಸದ್ಯ ಸಿಎಂ ಪತ್ನಿಯ ಕೋರಿಕೆಗೆ ಮುಡಾ ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ಮುಡಾದ ಸೈಟ್ಗಳನ್ನು ಈಗ ಹಿಂಪಡೆದಿದ್ದಾರೆ. 14 ಮುಡಾ ನಿವೇಶನಗಳ ಖಾತೆಯನ್ನು ಈಗ ಪಾರ್ವತಮ್ಮನವರ ಹೆಸರಿನಿಂದ ರದ್ದು ಮಾಡಲಾಗಿದೆ. ಪತ್ನಿ ನಿರ್ಧಾರದಿಂದ ಸಿದ್ದರಾಮಯ್ಯ ವಿರುದ್ಧದ ತನಿಖೆ ನಿಲ್ಲುತ್ತದೆಯೇ? ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವರೇ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ತಮ್ಮ ಖಾತೆಯ ಹಕ್ಕು ಪತ್ರವನ್ನು ರದ್ದುಪಡಿಸಿಕೊಂಡಿದ್ದಾರೆ.